ಕಲ್ಲು ಬಂಡೆ, 16 ಎಕರೆ ಭೂಮಿ, ಏನನ್ನಾದರೂ ಸಾಧಿಸುವ ಛಲ, ಆದರೆ ಕಿತ್ತು ತಿನ್ನುವ ಬಡತನ. ಎಲ್ಲವನ್ನ ಮೆಟ್ಟಿ ನಿಂತು ಬಂಡೆಯಂತಿದ್ದ ಭೂಮಿಯನ್ನ ಹದ ಮಾಡಿ ಬೆಳೆ ಬೆಳೆದು ತೋರಿಸಿದ್ದಾರೆ ಬೆಳಗಾವಿಯ ರೈತ. ಹೌದು, ಉಪಯೋಗಕ್ಕೆ ಬರಲ್ಲ ಎಂದ ಭೂಮಿಯನ್ನೇ ಕಬ್ಬು, ಮೆಣಸು, ಬೆಟ್ಟದ ಕೊತ್ತಂಬರಿ, ಲಕ್ಷ್ಮಣ ಫಲ, ಜೋಳ, ಕಡಲೆ ಬೆಳೆಸುವುದಲ್ಲದೆ ಕಬ್ಬಿನ ಗದ್ದೆಯಲ್ಲಿ ಚಿಯಾ ಬೆಳೆದು ಮೊದಲ ಪ್ರಯತ್ನದಲ್ಲೇ ಸಕ್ಸಸ್ ಕಂಡಿದ್ದಾರೆ. ಬೆಳಗಾವಿಯ ಕಾಗವಾಡ ತಾಲೂಕಿನ ಉಗರ್ಬೀಕೆ ಗ್ರಾಮದ ಚಂದ್ರಕಾಂತ್ ಮಗದುಂ ಎಂಬ ರೈತ ತಮ್ಮ ಬಂಜರು ಭೂಮಿಯಲ್ಲಿ ನೀರಾವರಿ ಸೌಲಭ್ಯ ಒದಗಿಸಿಕೊಂಡಿದ್ದಾರೆ. ಹನಿ ನೀರಾವರಿ ಮೂಲಕ ಬಗೆ ಬಗೆಯ ಏಕದಳ, ದ್ವಿದಳ ಹಾಗೂ ಕಬ್ಬು ಬೆಳೆದು ಉತ್ತಮ ಆದಾಯ ನಿರೀಕ್ಷೆಯಲ್ಲಿದ್ದಾರೆ. ಇನ್ನು ಯೂಟ್ಯೂಬ್ ಮೂಲಕ ಚಿಯಾ ಬೆಳೆದ ಬಗ್ಗೆ ಮಾಹಿತಿ ಕಲೆ ಹಾಕಿದ ಚಂದ್ರಕಾಂತ್ ಗೆಳೆಯರ ಸಹಾಯದಿಂದ 250 ಗ್ರಾಂ ಚಿಯಾ ಬೀಜವನ್ನ ತರುತ್ತಾರೆ. ಅವನ್ನ ತನ್ನ ಕಬ್ಬಿನ ಗದ್ದೆಯಲ್ಲಿ ಬಿತ್ತನೆ ಮಾಡಿ 3 ತಿಂಗಳು ವ್ಯವಸ್ಥಿತವಾಗಿ ಪೋಷಣೆ ಮಾಡಿ ಕಟಾವು ಮಾಡಿದ್ದಾರೆ. ಕೇವಲ 250 ಗ್ರಾಂ ಬೀಜದಲ್ಲಿ 2 ಕ್ವಿಂಟಲ್ ಚಿಯಾ ಬೆಳೆದು ಮೊದಲ ಪ್ರಯತ್ನದಲ್ಲೇ ಯಶಸ್ವಿಯಾಗಿದ್ದಾರೆ. ಕಬ್ಬು ಹಚ್ಚಿದ್ರಿ, ಕಬ್ಬಿನಾಗ ಸುಮ್ ಮನಿಗೆ ಬೀಜ ಮಾಡ್ಕೋಬೇಕಂತೇಳಿ ಹಾಕಿದ್ದೀರಿ, ಪೌಷರ್ ಬೀಜ ಹಾಕಿದ್ರಿ, ಪೌಷರ್ ಬೀಜದ 2 ಕ್ವಿಂಟಲ್ ಮ್ಯಾಗ ಆಗಿತ್ತು ರೀ. 2 ಕ್ವಿಂಟಲ್ ಹೊಟ್ಟೆ ಏನು ರೋಗಿಲ್ಲ, ಏನು ಇಲ್ಲ ರೀ, ಅದಕ್ಕೆ ಹೊಟ್ಟೆ ನೀರು ಕಮ್ಮಿ ಹತ್ತಿತ್ತು ರೀ. ಹಂಗೆ ಇದು ಯೂಟ್ಯೂಬ್ದಾಗ ನೋಡಿದ್ದೀರಿ ನಾವು, ಬೀದರ್ದವ್ರಿಗೆ ಒಬ್ರಿಗೆ ಫೋನ್ ಹಚ್ಚಿದ್ರಿ, ರೈತರು ಅವ್ರ ರೀ, ಅವರೆಲ್ಲ ಎಡೆ ಕೊಟ್ಟಿರ್ತಾರೆ, ಅದನ್ನ ಅವ್ರು ನೋಡಿ ಕೇಳ್ಕೊಂಡು ಹಾಕಿದ್ರು. ಮೈಸೂರು ರೀ? ಎಲ್ಲೆಲ್ಲ ರೀ? ಮೈಸೂರು ಬೀದರ ಬೆಳೀತಾರೆ ರೀ ಹೆಸರು. ಇದು ಮೇನ್ ಆಫ್ರಿಕಾದ ಬೆಳೆಯಿರೋದು. ನೆರೆಯ ಮಹಾರಾಷ್ಟ್ರದ ಸಾಂಗ್ಲಿ, ಪುಣೆ ಹಾಗೂ ಕರ್ನಾಟಕದ ಹುಬ್ಬಳ್ಳಿ ಮಾರುಕಟ್ಟೆಯಲ್ಲಿ ಚಿಯಾ ಬೆಳೆಗೆ ಪ್ರತಿ ಕ್ವಿಂಟಲ್ಗೆ 25-27 ಸಾವಿರದವರೆಗೆ ಬೇಡಿಕೆ ಇದೆ. ಬಡತನದಲ್ಲಿ ಬೆಂದ ಯುವಕ ಕೃಷಿಯನ್ನೇ ಕರಗತ ಮಾಡಿಕೊಂಡು ಹಲವು ಬಗೆಯ ಬೆಳೆ ಬೆಳೆದು ಉತ್ತಮ ಲಾಭದೊಂದಿಗೆ ಸುಂದರ ಬದುಕು ಕಟ್ಟಿಕೊಂಡಿದ್ದಾರೆ.